ಒಂದೇ ಸಮನೆ ಸುರಿದ ಮಳೆಯಿಂದಾಗಿ ಹೊಳೆ ಹಳ್ಳಗಳು ತುಂಬಿ ಹರಿಯುತ್ತಿವೆ. ನದಿಯಂಚಿನ ಮನೆಗಳಿಗೆ ನೀರು ನುಗ್ಗಿದ್ದು ಜನ ಜಾನುವಾರುಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗುತ್ತಿದೆ. ಕಳೆದ ಎರಡ್ಮೂರು ದಿನಗಳಿಂದ ಸುರಿದ ಭಾರೀ ಮಳೆಯು ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ತಾಲೂಕಿನಲ್ಲಿ ಅವಾಂತರವನ್ನ ಸೃಷ್ಟಿಸಿದೆ. ಅತಿಯಾಗಿ ಮಳೆ ಸುರಿಯುತ್ತಿರುವ ಪರಿಣಾಮ ಕಂಡ ಕಂಡಲ್ಲಿ ಹೊಳೆಹಳ್ಳಗಳು ಸೃಷ್ಟಿಯಾಗುತ್ತಿದೆ. ನದಿ ತೀರ ಪ್ರದೇಶಗಳಾದ ಮಿರ್ಜಾನ್, ದಿವುಗಿ, ಹೆಗ್ಡೆ, ಕೊಡ್ಕಣಿ, ಬರ್ಗಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಈಗಾಗಲೇ ಕೆಲವೆಡೆಗಳಲ್ಲಿ ಜನ ಜಾನುವಾರುಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗುತ್ತಿದೆ. ಕುಮಟಾ ತಾಲೂಕಿನ ದಿವುಗಿ ಗ್ರಾಮದಲ್ಲಿಯೂ ಅಘನಾಶಿನಿ ನದಿ ತುಂಬಿ ಹರಿದ ಪರಿಣಾಮ ಸುತ್ತಮುತ್ತಲಿನ ಪ್ರದೇಶಗಳಿಗೆ ನೀರು ನುಗ್ಗಿದೆ. ಈ ಕುರಿತು ಸ್ಥಳೀಯರಾದ ಮಾದೇವಗೌಡ ಅವರು ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿ, ನದಿಯ ನೀರಿನ ಪ್ರಮಾಣ ಅತಿಯಾಗಿ ಸುತ್ತಮುತ್ತಲಿನ ಗದ್ದೆ, ಮನೆ ಮುಂತಾದ ಪ್ರದೇಶವನ್ನು ಆವರಿಸಿಕೊಂಡಿದೆ. ನಮ್ಮ ಗದ್ದೆಗೆ ನೀರು ನುಗ್ಗಿದ್ದು ಭತ್ತದ ಸಸಿಗಳೆಲ್ಲವೂ ನೀರು ಪಾಲಾಗಿದ್ದು ಬಹಳ ಕಷ್ಟಪಡುವಂತಾಗಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ನೀರು ತುಂಬಿ ಮತ್ತೆ ಸಸಿ ಕೊಟ್ಟೆ ಎಲ್ಲ ಬೋಲ್ದೋಯ್ತು. ಮತ್ತೆ ನಮ್ದೊಂದು ಎರಡು ಟ್ಯಾಕ್ಟರ್ ಇತ್ತು, ಅದು ನೀರಲ್ಲಿ ಕಂತೋಯ್ತು. ಅದ್ರ ಬಗ್ಗೆ ಮತ್ತೆ ನೀರು ತುಂಬುತ್ತದೆ ಏನೇನು ನಾವು ಪರಿಸ್ಥಿತಿ ಏನಂತ ನಮ್ಗೆ ಗೊತ್ತಿಲ್ಲ. ಗಂಭೀರ ಮತ್ತೆ ಮನೆಯೆಲ್ಲ ಹತ್ರ ಉಂಟು, ನೀರು ತುಂಬ್ತದೆ. ನಮ್ಮದು ರಾತ್ರಿಗೆ ಎರಡು ಗಂಟೆ ಟೈಮ್ಗೆ ನೀರು ತುಂಬ್ತು. ಅದರ ಬಗ್ಗೆ ಗೊತ್ತ, ನಿನ್ನೆ 6 ಗಂಟೆ ತನಕ ನಾವು ಗೆದ್ದಲಿದ್ದರು. ನೀರು ತುಂಬ್ತದೆ ಕಲ್ಪನೆ ಇಲ್ಲ. ಕಲ್ಪನೆ ಇದ್ರೆ ನಾವು ಸಸಿಕಟ್ಟೆಲ್ಲ ಮೇಲಾಗ್ತಿದ್ರು, ಮಷೀನ್ ಎಲ್ಲ ಮೇಲಾಗ್ತಿದ್ರು. ನಮ್ಮದೊಂದು ಎರಡು ಟ್ಯಾಕ್ಟ್ರ್ ಮುಳ್ಕೋಯ್ತು. ಕುಮಟಾ ತಾಲೂಕಿನ ಹೆಗ್ಡೆ ಗ್ರಾಮದಲ್ಲಿಯೂ ಸಹ ಅತಿಯಾದ ಮಳೆಯಿಂದಾಗಿ ಮನೆಗಳಿಗೆ ನೀರು ನುಗ್ಗಲಾರಂಭಿಸಿದೆ. ಹೆಗ್ಡೆ ಹಾಗೂ ಮಿರ್ಜಾನ್ ನಡುವೆ ಅಘನಾಶಿನಿ ನದಿ ಹಾದು ಹೋಗಿದ್ದು ನದಿಯ ನೀರಿನ ಪ್ರಮಾಣ ಅತಿಯಾಗಿ ಸುತ್ತಮುತ್ತಲಿನ ಗದ್ದೆ, ಗಜನಿ, ಮನೆ ಮುಂತಾದ ಪ್ರದೇಶವನ್ನು ನೀರು ಆವರಿಸಿಕೊಂಡಿದೆ. ಹೀಗಾಗಿ ನದಿಯ ತಟದಲ್ಲಿ ವಾಸವಿದ್ದ ಜನರು ತಮ್ಮ ಸುರಕ್ಷಿತ ಸ್ಥಳಕ್ಕೆ ತೆರಳುತ್ತಿದ್ದಾರೆ. ಕೋನಳ್ಳಿಯಲ್ಲಿ ಕಾಳಜಿ ಕೇಂದ್ರವನ್ನು ತೆರೆಯಲಾಗಿದ್ದು 56 ಜನ ಆಶ್ರಯ ಪಡೆದುಕೊಂಡಿದ್ದಾರೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯನ್ನ ಗಮನಿಸಿದರೆ ಇನ್ನೂ ಹಲವು ಪ್ರದೇಶಗಳಲ್ಲಿ ನೆರೆಹಾವಳಿ ಉಂಟಾಗುವ ಸಾಧ್ಯತೆ ಇದ್ದು ನದಿ ಹಾಗೂ ಸಮುದ್ರ ತಟದ ಸಾರ್ವಜನಿಕರು ಬಹಳ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ. ಇದೇ ವೇಳೆ ಎಷ್ಟೋ ವಿದ್ಯಾರ್ಥಿಗಳು ದೂರದ ಊರಿನಿಂದ ಕುಗ್ರಾಮಗಳಿಂದ ಪಟ್ಟಣಕ್ಕೆ ಬಂದು ವಿದ್ಯಾಭ್ಯಾಸ ಮಾಡುವ ಸ್ಥಿತಿ ಇರುವುದರಿಂದ ಮಳೆಯಿಂದ ಯಾವುದೇ ಸಮಸ್ಯೆ ಆಗಬಾರದೆಂಬ ಉದ್ದೇಶದಿಂದ ಹಲವೆಡೆ ಶಾಲಾ ಕಾಲೇಜುಗಳಿಗೆ ಇಂದು ರಜೆಯನ್ನು ಘೋಷಣೆ ಮಾಡಲಾಗಿತ್ತು. ವಿಸ್ಮಯ ನ್ಯೂಸ್, ನಾಗೇಶ್ ದಿವ್ಗಿ, ಕುಮಟಾ.